ಬೆಂಗಳೂರಲ್ಲಿ ಕಳೆಗಟ್ಟಿದ ಯುಗಾದಿ ಸಂಭ್ರಮ ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ ಹೂವು ಹಣ್ಣುಗಳು ಮಾವಿನ ತೋರಣ ಖರೀದಿಯಲ್ಲಿ ಜನ ನಿರತರಾಗಿದ್ದಾರೆ ಪೂಜಾ ಸಾಮಗ್ರಿಗಳ ಖರೀದಿ ಭರಾಟೆ ಬಲು ಜೋರಾಗಿ ನಡೀತಾ ಇದೆ ಎರಡು ವರ್ಷದ ನಂತರ ಯುಗಾದಿ ಹಬ್ಬದ ಸಂಭ್ರಮ ತುಂಬಾ ಜೋರಾಗಿ ನಡೀತಾ ಇದೆ ಯಾಕೆ ಎರಡು ವರ್ಷ ಅಂತಂದ್ರೆ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಬಾರದು ತುಂಬಾ ಜನ ಸೇರಬಾರದು ಅನ್ನುವಂತ ಆಡಂಬರ ಬೇಡ ಅನ್ನುವಂತ ಗೈಡ್ಲೈನ್ಸ್ ಸರ್ಕಾರದಿಂದನೇ ಇತ್ತು ಸೋ ಹಾಗಾಗಿ ಜನ ಅಷ್ಟೊಂದು ಮುಕ್ತವಾಗಿ ಹಬ್ಬಗಳನ್ನು ಆಚರಿಸೋಕೆ ಸಾಧ್ಯವಾಗ್ತಿರಲಿಲ್ಲ ಅದರಲ್ಲೂ ಯುಗಾದಿ ಅಂತಂದ್ರೆ ಕೇಳಬೇಕಾ ಆ ಸಂಭ್ರಮ ಆ ಖರೀದಿ ಆ ಪೂಜೆ ಆ ಪುನಸ್ಕಾರ ಪ್ರತಿಯೊಂದರಲ್ಲೂ ಕೂಡ ಜನ ನಿರತರಾಗಿರ್ತಾರೆ ಆದರೆ ಇಷ್ಟು ಎರಡು ವರ್ಷಗಳ ಕಾಲ ಈ ಯುಗಾದಿ ಹಬ್ಬ ಮನೆಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಇದೀಗ ಮಾರ್ಕೆಟ್ಸ್ ಗಳಲ್ಲಿ ಹಬ್ಬದ ಖರೀದಿಯ ಭರಾಟೆಯನ್ನ ನಾವು ಕಣ್ತುಂಬಿಕೊಳ್ಳಬಹುದು ಓಕೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಹಬ್ಬದ ಖರೀದಿ ಯಾವ ರೀತಿಯಾಗಿ ನಡೀತಾ ಇದೆ ಜನರ ಭರಾಟೆ ಹೇಗಿದೆ ಅನ್ನೋದರ ಕುರಿತಂತೆ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಜಾಯಿನ್ ಆಗಿದ್ದಾರೆ ಪ್ರಜ್ವಲ್ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆ ಎರಡು ವರ್ಷಗಳ ಬಳಿಕ ಅದ್ಧೂರಿಯಾಗಿ ಯುಗಾದಿ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸ್ತಾ ಇದ್ದಾರೆ ಆದರೆ ಹಬ್ಬ ಅಂದ ತಕ್ಷಣ ರೇಟ್ ಏನಿದೆ ಗಗನಕ್ಕೇರಿರುತ್ತೆ ಮಾಹಿತಿ ನೀಡ್ತಾ ಹೋಗಬಹುದಾ ಖಂಡಿತವಾಗಿಯೂ ಸಭಾ ಯಾಕೆ ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ಒಂದು ಆಚರಣೆ ಏನಿದೆ ಇವತ್ತಿನ ದಿನ ಬಲು ಜೋರಾಗಿ ನಡೀತಾ ಇರುವಂಥದ್ದು ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯ ಜನತೆ ಏನಿದ್ದಾರೆ ಯುಗಾದಿ ಹಬ್ಬದ ಖರೀದಿಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ ನಾನೀಗ ಕೆಆರ್ ಮಾರ್ಕೆಟ್ನಲ್ಲಿದ್ದೇನೆ ಅಲ್ಲಿನ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇಲ್ಲಿನ ಒಂದು ಚಿತ್ರಣವನ್ನು ನೀವು ಗಮನಿಸ್ತಾ ಇರಬಹುದು ಹೂವು ಹಣ್ಣು ಹಾಗೆ ಏನು ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನ ನಿರತರಾಗಿರುವಂಥದ್ದು ಪ್ರತಿಯೊಂದು ಅಂಗಡಿಗಳಲ್ಲೂ ಅಂಗಡಿಯ ಮುಂದೂ ಕೂಡ ಏನು ಗ್ರಾಹಕರೇನಿದ್ದಾರೆ ಕಿಕ್ಕಿದ್ದು ಸೇರಿದ್ದಾರೆ ಅಂತ ಹೇಳಬೇಕಾಗುತ್ತೆ ವ್ಯಾಪಾರಸ್ಥರ ಮುಖದಲ್ಲೂ ಕೂಡ ಸಾಕಷ್ಟು ಮಂದಹಾಸ ಅನ್ನುವಂಥದ್ದು ಮೂಡಿದೆ ಯಾಕೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷಗಳಿಂದ ಯುಗಾದಿ ಹಬ್ಬದ ಸಂಭ್ರಮ ಅನ್ನುವಂಥದ್ದು ಅಷ್ಟೊಂದು ಜೋರಾಗಿ ಇರ್ತಿರಲಿಲ್ಲ ಕೊರೋನಾ ಇದ್ದಂಥ ಕಾರಣದಿಂದಾಗಿ ಸರ್ಕಾರ ಕೂಡ ಹಬ್ಬದ ಆಚರಣೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಗೈಡ್ಲೈನ್ಸ್ ಅನ್ನು ವಿಧಿಸಿತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲೇ ಹಬ್ಬವನ್ನು ಆಚರಣೆ ಮಾಡಿ ಈ ಬಾರಿ ಅದ್ಧೂರಿ ಆಚರಣೆ ಬೇಡ ಅನ್ನುವಂಥ ಒಂದು ಮಾತನ್ನು ಕೂಡ ಸರ್ಕಾರ ಹೇಳಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಜನಸಾಮಾನ್ಯರೇನಿದ್ರು ಎರಡು ವರ್ಷಗಳ ಕಾಲ ಯುಗಾದಿ ಹಬ್ಬದ ಆಚರಣೆಯನ್ನು ಅಷ್ಟೊಂದು ಅದ್ಧೂರಿಯಾಗಿ ಮಾಡಿರಲಿಲ್ಲ ಆದರೆ ಈ ಬಾರಿ ಕೊರೋನಾ ಕಡಿಮೆ ಇರೋದ್ರಿಂದಾಗಿ ಸಾಕಷ್ಟು ಹಬ್ಬದ ಭರಾಟೆ ಏನಿದೆ ಈಗಾಗಲೇ ನಡೀತಾ ಇರುವಂಥದ್ದು ಸಾಕಷ್ಟು ಜನ ಹಬ್ಬದ ಖರೀದಿಯಲ್ಲಿ ನಿರತರಾಗಿದ್ದಾರೆ ಸ್ವಲ್ಪ ಮಟ್ಟಿಗೆ ಗ್ರಾಹಕರಿಗೆ ಬೇಸರ ಏನು ಅಂತ ಹೇಳಿದ್ರೆ ವಸ್ತುಗಳ ಬೆಲೆ ಏನಿದೆ ಇದು ಸಾಕಷ್ಟು ದುಬಾರಿಯಾಗಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಜೇಬು ಸುಡ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ ಆದರೂ ಕೂಡ ಹಬ್ಬದ ಖುಷಿಯಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದಾರೆ ಹೂವು ಹಣ್ಣಿನ ಬೆಲೆ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನು ಕಂಡಿದೆ ಕಳೆದ ಮೂರು ದಿನಗಳಿಗೆ ಹೋಲಿಸಿಕೊಂಡ್ರೆ ಇವತ್ತಿನ ದಿನ ಕೊಂಚ ಬೆಲೆ ಏರಿಕೆಯಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಗ್ರಾಹಕರು ಕೂಡ ಅದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಇನ್ನು ಈ ಒಂದು ಖರೀದಿಯ ವಿಚಾರಕ್ಕೆ ಬರ್ತಾ ಹೋದರೆ ವ್ಯಾಪಾರಸ್ಥರೇನಿದ್ದಾರೆ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಎರಡು ವರ್ಷಗಳಿಂದ ವ್ಯಾಪಾರ ಅನ್ನುವಂಥದ್ದು ಸಾಕಷ್ಟು ಕುಗ್ಗಿತ್ತು ಯಾವುದೇ ಒಂದು ಹಬ್ಬಗಳಲ್ಲೂ ಕೂಡ ನಮಗೆ ಅಷ್ಟೊಂದಾಗಿ ವ್ಯಾಪಾರ ಆಗ್ತಾ ಇರಲಿಲ್ಲ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ವಿ ಆದರೆ ಇವತ್ತಿನ ದಿನ ಹಬ್ಬದ ಖರೀದಿ ಏನಿದೆ ಸಾಕಷ್ಟು ಜೋರಾಗಿ ನಡೀತಾ ಇದೆ ನಮಗೂ ಕೂಡ ಸಾಕಷ್ಟು ಖುಷಿ ಆಗ್ತಾ ಇದೆ ಇನ್ನೊಂದು ಗ್ರಾಹಕರು ಕೂಡ ತಮ್ಮ ಒಂದು ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ನಿರತರಾಗ್ತಾ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರ ಅನ್ನುವಂಥದ್ದು ಕೂಡ ನಡೀತಾ ಇದೆ ಕೆ ಆರ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಹಬ್ಬದಲ್ಲಿ ವ್ಯಾಪಾರಸ್ಥರಿಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕೊರೋನಾ ಉಲ್ಬಣಿಸ್ತಾ ಇತ್ತು ಜನರ ಜೀವಕ್ಕೆ ಅಪಾಯ ಇತ್ತು ಹಾಗಾಗಿ ಮಾರ್ಕೆಟ್ನಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿರಲಿಲ್ಲ ಆದರೆ ಈ ಬಾರಿ ಸಂಪೂರ್ಣವಾಗಿ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಹೂವನ್ನು ಖರೀದಿ ಮಾಡುವಂಥ ಖರೀದಿಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮಾವಿನ ತೋರಣಗಳಿರ್ಬೋದು ಅವನ್ನು ಕೂಡ ಖರೀದಿಯನ್ನು ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ತುಳಸಿ ಹಾರವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಹೂವು ಹಣ್ಣುಗಳ ಖರೀದಿಯಲ್ಲೂ ಕೂಡ ಜನ ನಿರತರಾಗಿರುವಂಥದ್ದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಬಾರಿ ಹಬ್ಬದ ಸಂಭ್ರಮ ಏನಿದೆ ಸಾಕಷ್ಟು ಕಳೆಗಟ್ಟಿದೆ ಅಂತಲೇ ಹೇಳಬೇಕಾಗುತ್ತೆ ಜನಸಾಮಾನ್ಯರು ಕೂಡ ಎರಡು ವರ್ಷಗಳಿಂದ ಹಬ್ಬವನ್ನು ಆಚರಿಸದೇ ಇದ್ದಂಥವರು ಕೂಡ ಅದು ವರ್ಷದ ಮೊದಲ ಹಬ್ಬವನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಸಭಾ ಧನ್ಯವಾದ ಪ್ರಜ್ವಲ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ